한번 해야 돼. 호주 인사 시리즈입니다. 일단 남스카라 बंधुगणे नान डॉक्टर नारायण राव साहित्य होमियोपथिस्ट मत मैग्नेटोथेरपिस्ट नानोब साहित्य ना पुस्तक कन्नडदल्लि हिंदी प्रकट आगे इंग्लिश ट्रांसलेट आगता है तक मटिगे नानोब राष्ट्रमट्टद साहित्य अंत इष्टपड़ते ओके ना हाइपोगोनाडिज्म ಬಗ್ಗೆ ಮಾತಾಡೋಣ. ಹೈಪೋಗೊನಾಡಿಸಮ್ ಅಂದ್ರೆ ಅದು ಒಂದು ರೀತಿಯ ನಪುಂಸಕತೆ, ಅಂದ್ರೆ ಸ್ತ್ರೀ ಸಾಮಾನ್ಯರಲ್ಲಿ ಬೇರೆ ಪುರುಷರಲ್ಲಿ ಉತ್ಪತ್ತಿಯಾಗುವ ರೀತಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಇವರಲ್ಲಿ ಉತ್ಪಾದನೆ ಆಗಲ್ಲ. ಅದಕ್ಕೆ ಕಾರಣ ಪಿಟ್ಯುಟರಿ ಗ್ಲ್ಯಾಂಡ್ ಅಥವಾ ಹೈಪೋಥಾಲಮಸ್ನಲ್ಲಿ ತೊಂದರೆ ಇರೋದು, ಅದು ಸರಿಯಾಗಿ ಕೆಲಸ ಮಾಡದೇ ಇರೋದು, ಅದರ ಕಾರ್ಯವೈಫಲ್ಯದಿಂದ ಪಿಟ್ಯುಟರಿ ಗ್ಲ್ಯಾಂಡ್ ಮತ್ತು ಹೈಪೋಥಾಲಮಸ್ನ ಕಾರ್ಯವೈಫಲ್ಯದಿಂದ ಹೈಪೋಗೊನಾಡಿಸಮ್ ಅಥವಾ ನಪುಂಸಕತೆ ಕಾಣಿಸ್ಕೊಡುತ್ತೆ. ಎಲ್ಲರಲ್ಲೂ ಸಾಮಾನ್ಯವಾಗಿ ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ 240ಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಸ್ರಾವ ಆಗ್ತಾ ಇರುತ್ತೆ. ಇದು ವಯಸ್ಸಿಗೆ ಅನುಗುಣವಾಗಿ ಸಾಮಾನ್ಯವಾಗಿ 25ರಿಂದ 35ರವರೆಗೆ ಒಂದು ಪ್ರಮಾಣದಲ್ಲಿ, 35ರಿಂದ 45ರವರೆಗೆ ಇನ್ನೊಂದು ಪ್ರಮಾಣದಲ್ಲಿ, 45ರಿಂದ 55ನೇ ವಯಸ್ಸಿನಲ್ಲಿ ಇನ್ನೊಂದು ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ ಟೆಸ್ಟೋಸ್ಟಿರಾನ್. ಅಂದರೆ ಅದು ಪುರುಷ ಹಾರ್ಮೋನ್. ಈ ಹಾರ್ಮೋನ್ ಅತಿ ಕಮ್ಮಿ ಉತ್ಪಾದನೆ ಆದರೆ ಅವರಲ್ಲಿ ನಪುಂಸಕತೆ ಕಾಣಿಸ್ಕೊಳ್ಳುತ್ತೆ. ಸಾಮಾನ್ಯವಾಗಿ ನಪುಂಸಕತೆಗೆ ಬೇರೆ ಕಾರಣ ಕೂಡ ಇದೆ. ಹೈ ಶುಗರ್ ಬ್ಲಡ್ ಡಯಾಬಿಟೀಸ್ ಇದ್ದು ಹೈ ಶುಗರ್ ಇರೋದು, ಡಯಾಬಿಟೀಸ್ ಹಳೆಯದಾಗುವುದು, ಆಮೇಲೆ ಮೆದುಳಿನ ಕಾರ್ಯವೈಫಲ್ಯತೆಯ ದೋಷ, ಕಾರ್ಯವೈಫಲ್ಯತೆ ಇದು ಕೂಡ ನಪುಂಸಕತೆಗೆ ಕಾರಣ ಆಗಿರುತ್ತೆ. ಸಾಮಾನ್ಯವಾಗಿ ಇವರಲ್ಲಿ ಗಡ್ಡ ಮತ್ತು ಮೀಸೆ ಹುಟ್ಟೋದಿಲ್ಲ. ಆಮೇಲೆ ಇವರು ಕುಳ್ಳಗಿರ್ತಾರೆ. ಬೆಳವಣಿಗೆ ಪುರುಷರಲ್ಲಿ ಆದ ರೀತಿ ಆಗೋದಿಲ್ಲ. ಇವರ ಮೂಳೆ ಕೂಡ ಮೃದುವಾಗಿರುತ್ತೆ. ಪುರುಷರಲ್ಲಿ ಮೂಳೆ ಸ್ಟ್ರಾಂಗ್ ಇರುತ್ತೆ, ಆದರೆ ಇವರಲ್ಲಿ ಮೂಳೆ ಮೃದುವಾಗಿರುತ್ತೆ. ಮಾಂಸಖಂಡಗಳು ಸರಿಯಾಗಿ ಬೆಳೆದಿರುವುದಿಲ್ಲ. ಧ್ವನಿಯಲ್ಲಿ ಸ್ವಲ್ಪ ಧ್ವನಿ ಸ್ತ್ರೀಯರ ಧ್ವನಿಯನ್ನು ಹೋಲುತ್ತೆ. ಅವ್ರು ಮಾತಾಡುವಾಗ ಹೆಣ್ಮಕ್ಳು ಮಾತಾಡಿದ ಹಾಗೆ ಅನಿಸುತ್ತೆ, ಅಂದ್ರೆ ಸ್ತ್ರೀಯರ ಧ್ವನಿ, ಪುರುಷ ಧ್ವನಿ ಅಲ್ಲ, ಸ್ತ್ರೀಯರ ಧ್ವನಿ ಅವರಲ್ಲಿರುತ್ತೆ. ಇವರಿಗೆ ಅತಿ ಮುಖ್ಯವಾದ ತೊಂದರೆ ಅಂದ್ರೆ ಶಿಶ್ನ ಅಂತ ನಾವು ಏನ್ ಕರಿತೇವೆ, ಪೆನ್ನಿಸ್ ಅಂತ ಏನ್ ಕರಿತೇವೆ, ಅದು ಸರಿಯಾದ ರೀತಿಯಲ್ಲಿ ಸೆಟೆಯುವುದಿಲ್ಲ, ಇರೆಕ್ಷನ್ ಆಗೋದಿಲ್ಲ ಪ್ರಾಪರ್ ಆಗಿ. ಸೊ ಇದಕ್ಕೆ ವೀರ್ಯಾಣು ಸಂಖ್ಯೆ ಕಡಿಮೆ ಇರುತ್ತೆ. ಆಮೇಲೆ ವೀರ್ಯಾಣುವಿನ ತಲೆ ಇದೆಯಲ್ಲ, ಅಲ್ಲಿ ತೊಂದರೆ ಇರುತ್ತೆ. ವೀರ್ಯಾಣುವಿನ ತಲೆಯಲ್ಲಿ ತೊಂದರೆ ಇರುತ್ತೆ ಅಂದ್ರೆ ಅದು ಹೀಗೆ ರೌಂಡ್ ಆಗಿರುತ್ತೆ. ಅದರ ರೌಂಡಿನ ಕೆಳಗೊಂದು ಅಡ್ಡ ಬೆಳವಣಿಗೆ ಆಗಿರುತ್ತೆ ಇರುತ್ತೆ. ವೀರ್ಯಾಣು ಸರಿಯಾಗಿ ವಿಕಾಸ ಹೊಂದಿರುವುದಿಲ್ಲ. ಇಂಥ ಪುರುಷರಲ್ಲಿ ಒಂದು ಪೆನ್ನಿಸ್ ಸರಿಯಾಗಿ ಇರೆಕ್ಟ್ ಆಗೋದಿಲ್ಲ, ಎರಡನೇದು ವೀರ್ಯಾಣು ಪ್ರಮಾಣನೂ ಕಡಿಮೆ ಇರುತ್ತೆ, ಆಮೇಲೆ ವೀರ್ಯಾಣುವಿನ ತಲೆ ಸರಿಯಾದ ರೀತಿಯಲ್ಲಿ ವಿಕಾಸ ಆಗಿರೋದಿಲ್ಲ. ವೀರ್ಯ ಸ್ರಾವ ಇವರದ್ದು ವೀರ್ಯ ತುಂಬಾ ತೆಳ್ಳಗಿರುತ್ತೆ,
ತುಂಬಾ ತೆಳ್ಳಗಿನ ವೀರ್ಯಸ್ರಾವ, ಕಮ್ಮಿ ಪ್ರಮಾಣದ ವೀರ್ಯಸ್ರಾವ, ಇವಿಷ್ಟು ಅವರ ಲಕ್ಷಣ ಆಯಿತು. ಇದಕ್ಕೆ ಹೈಪೋಗೊನಾಡಿಸಮ್ ಅಂತ ಹೇಳ್ತಾರೆ. ಅಂದ್ರೆ ಪುರುಷರಲ್ಲಿ ಸ್ತ್ರೀಯರ ಲಕ್ಷಣಗಳು ಕಾಣಿಸಿಕೊಳ್ಳೋದು, ಅರೆ ನಪುಂಸಕತೆ ಕಾಣಿಸಿಕೊಳ್ಳೋದು. ಎಲ್ಲ ರೀತಿಯಲ್ಲಿ ಅವರು ಗಂಡಸರ ಹಾಗೆ ಇರ್ತಾರೆ, ಆದ್ರೆ ಗಡ್ಡ ಮೀಸೆ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ, ಕುಳ್ಳಗಿರ್ತಾರೆ, ಅವರ ಮೂಳೆ ಮೃದುವಾಗಿರುತ್ತೆ, ಮಾಂಸ ಕಂಡ ಬೆಳೆದಿರಲ್ಲ ಸರಿಯಾಗಿ, ಧ್ವನಿ ಕೀರಲು ಧ್ವನಿ ಅಂದ್ರೆ ಒಂಥರ ಸ್ತ್ರೀಯರ ಧ್ವನಿ. ಶಿಷ್ಣ ಪೆನ್ನಿಸ್, ಶಿಷ್ಣ ಸೆಟೆಯೋದಿಲ್ಲ ಸರಿಯಾದ ರೀತಿಯಲ್ಲಿ, ಇರೆಕ್ಷನ್ ಆಗೋದಿಲ್ಲ, ವೀರ್ಯದ ತಲೆ ವಿಕಾಸ ಆಗಿರುವುದಿಲ್ಲ, ತುಂಬಾ ಬೇಗ ವೀರ್ಯ ಸ್ರಾವ ಆಗುತ್ತೆ, ಮತ್ತೆ ವೀರ್ಯ ತುಂಬಾ ತೆಳ್ಳಗಿರುತ್ತೆ. ಇದಕ್ಕೆ ಹೋಮಿಯೋಪತಿಯಲ್ಲಿ ಒಳ್ಳೆ ಮೆಡಿಸಿನ್ ಇದೆ, ಅಶ್ವಗಂಧ ಮದರ್ ಟಿಂಚರ್ ಕೊಡ್ಬೇಕು ಇದಕ್ಕೆ. ಆಮೇಲೆ ಟೆಸ್ಟಿಸ್ 3X ಅನ್ನೋ ಒಂದು ಮೆಡಿಸಿನ್ ಕೊಡ್ಬೇಕು. ಆಮೇಲೆ ಕಲಾಡಿಯಂ 30 ಅನ್ನೋ ಒಂದು ಮೆಡಿಸಿನ್ ಅನ್ನ ಇವರಿಗೆ ಕೊಟ್ರೆ ಇವರಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನಿನ ಉತ್ಪಾದನೆಯ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ವಾಸಿ ಪಡಿಸಬಹುದಾದ ಒಂದು ಕಾಯಿಲೆ, ಹೋಮಿಯೋಪತಿಯಲ್ಲಿ ಇದಕ್ಕೆ ಒಳ್ಳೆ ಮೆಡಿಸಿನ್ ಇದೆ ಅಂತ ಹೇಳ್ತಾ, ಈ ಹೈಪೋಗೊನಾಡಿಸಮ್ ಅಥವಾ ನಪುಂಸಕತೆ ಬಗೆಗಿನ ಈ ಒಂದು ಸಣ್ಣ ಭಾಷಣವನ್ನು ನಾನು ಮುಗಿಸ್ತೇನೆ. ನಮಸ್ಕಾರ.